ಹೇ ಗಾಯ್ಸ್ ವೆಲ್ಕಮ್ ಟು ಕೆ ಬಿ ಪಿ ಯು ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡೋಕೆ ಅಂಥದ್ದು ಎರಡು ಡೆಡ್ಲಿಯಸ್ಟ್ ಕಾಂಬಿನೇಷನ್ ರಾಜಮೌಳಿ ಅವರು ಮತ್ತು ಮಹೇಶ್ ಬಾಬು ಅವ್ರ ಬಗ್ಗೆ ಇಲ್ಲ 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 ಆ್ಯಕ್ಚುವಲಾಗಿ ಇವರಿಬ್ಬರ ಬಗ್ಗೆ ಮಾತಾಡಬೇಕಿತ್ತು ಮೊದಲನೇದಾಗಿ ಬಟ್ ಇಲ್ಲಿ ಒಬ್ಬರು ಹಾಲಿವುಡ್ ಅವ್ರು ಬರ್ತಿದ್ದಾರೆ ಹಾಲಿವುಡ್ನ ಬಿಗ್ ಸ್ಟಾರ್ ಕ್ರಿಸ್ ಹೆಮ್ಸ್ವರ್ತ್ ನಮಗೆಲ್ಲ ಗೊತ್ತಿರೋಂಗೆ ಅವ್ರನ್ನ ಥಾರ್ ಅಂತಲೇ ಫೇಮಸ್ ಮಾಡ್ಕೊಂಡಿರೋದು ಕ್ರಿಸ್ ಹೆಮ್ಸ್ವರ್ತ್ ಎಕ್ಸ್ಟ್ರಾಕ್ಷನ್ ಅವ್ರು ನೋಡಿರೋ ಅವ್ರು ಸಪ್ರೇಟ್ ಫ್ಯಾನ್ ಬೇಸ್ ಗುರು ಇಲ್ಲಿ ಥಾರ್ ನೋಡಿರೋ ಸಪ್ರೇಟ್ ಫ್ಯಾನ್ ಬೇಸು ಎಕ್ಸ್ಟ್ರಾಕ್ಷನ್ ನೋಡಿರೋ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಕ್ರಿಸನ್ ಸ್ವರ್ತ್ ಅವರು ಈ ಮೂವಿಯಲ್ಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅವರ ಒಂದು ರೋಲ್ ಇದರಲ್ಲಿದೆ ಈ ಮೂವಿಯಲ್ಲಿ ಎಸ್ ಏನು ಎಸ್ ಎಸ್ ಎಂ ವಿ ಹ್ಯಾಶ್ಟ್ಯಾಗ್ ನಡೀತಿದೆ ಅಲ್ಲ ಸೂಪರ್ ಅಂದ್ಕೊಳ್ಳಿ ಇನ್ನೇನು ಕೇಳದೆ ಬೇಡ ಫ್ಯಾನ್ಸ್ ಎಕ್ಸೈಟ್ಮೆಂಟ್ಗೂ ಇನ್ನೇನು ಅವರಿಂದ ಯಾವತ್ತೂ ಡಿಸಪಾಯಿಂಟ್ಮೆಂಟ್ ಆಗೋಲ್ಲ ಅವರಿಂದ ಯಾವತ್ತು ನಾನು ಅಂದ್ಕೊಳ್ಳೋದು ಇಲ್ಲ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂತ ವಿಶುವಲ್ಲಿ ಹಾಗೆ ಇರುತ್ತೆ ಗುರು ಸ್ಟೋರಿ ಎಲ್ಲಾದರೂ ಅಯ್ಯೋ ಸ್ಯಾಟಿಸ್ಫೈ ಆಗಲಿಲ್ಲಲ್ಲ ಅನ್ಸಿದ್ರು ವಿಜುವಲಿ ಅವರು ಅಷ್ಟು ಚೆನ್ನಾಗಿ ಕೊಡ್ತಾರೆ ಅದೇ ಹೇಳಿದ್ನಲ್ಲ ವಿಜುವಲಿನೇ ಇಂಪಾರ್ಟೆಂಟ್ ಒಂದು ಸಿನಿಮಾ ಹೌಸಿಗೆ ಒಂದು ಥಿಯೇಟ್ರಿಗೆ ನುಗ್ಗಿದಾಗ ಆ ಒಂದು ವರ್ತ್ ಅನ್ನಿಸ್ಬೇಕು ಅಂದರೆ ವಿಷ್ಯುವಲಿ ಚೆನ್ನಾಗಿರಬೇಕು ಸ್ಟೋರಿನೂ ಇರಬೇಕು ಇಲ್ಲ ಅಂತ ಹೇಳ್ತಿರ ಸ್ಟೋರಿನೇ ಮೇಯ್ನ್ ಇರುವಂಥದ್ದು ಬಟ್ ಅಲ್ಲಿ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ವಿಶ್ಯುಯಲಿ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ ಬಟ್ ಅದನ್ನು ಬಟ್ ಈ ಎರಡರನ್ನು ಮೇಂಟೈನ್ ಮಾಡ್ತೀವಿ ಎರಡನ್ನೂ ಮೇಂಟೈನ್ ಮಾಡ್ತಿರೋವಂಥ ರಾಜಮೌಳಿಯವ್ರ ಬಗ್ಗೆ ಇನ್ನೇನು ಮಾತಾಡಬೇಕು ಮಾತಾಡಬೇಕಾಗುತ್ತಾ ಇಲ್ಲ ಬಟ್ ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಇವರೇ ಹೇಳ್ಕೊಂಡಿರೋವಂಥದ್ದು ಈ ವಿಷಯನ ಅವರೇ ಆಚೆ ಹಾಕಿರೋವಂಥದ್ದು ಕ್ರಿಸ್ ಹೆಮ್ಸ್ ಅವರು ಜಾಯ್ನ್ ಆಗ್ತಿದ್ದಾರೆ ಅಂತ ನನಗೆ ಗೊತ್ತಿರೋಂಗೆ ಇದು ಯಾವುದು ದೊಡ್ಡ ವಿಷಯ ಅಲ್ಲ ಅಂದರೆ ಅವರಿಗೆ ಅವ್ರನ್ನ ಕರ್ಸೋದು ದೊಡ್ಡ ವಿಷಯ ಅಲ್ಲ ಬಟ್ ಆದ್ರೂ ಇಂಡಿಯನ್ ಫ್ಯಾನ್ಸ್ ಹೇಗೆ ಅನಿಸುತ್ತೆ ಗುರು ನನಗೆ ಗೊತ್ತಿಲ್ಲ ಮಾರ್ವೆಲಲ್ಲಿ ಬೇರೆ ದೇಶದಲ್ಲಿ ಆರೆಂಜ್ ಫ್ಯಾನ್ಸ್ ಇದ್ದಾರೆ ಅಂತ ಬಟ್ ಇಂಡಿಯಾದಲ್ಲಂತೂ ಹುಚ್ಚುತನದ ಫ್ಯಾನ್ಸ್ ಇದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಈ ಒಂದು ಡೆಡ್ ಇನ್ನೇನು ಮಹೇಶ್ ಬಾಬು ಇರಿ ನಿನ್ ಕಮ್ಮಿನಾ ಅವ್ರ್ದಂತೂ ನನಗೆ ಅನ್ನಿಸ್ತಿರೋದು ಅಂದರೆ ಈ ಮೂವಿ ಕಾನ್ಸೆಪ್ಟ್ ಏನು ಇರ್ಬೋದು ಮೊದಲ್ನೇದಾಗಿ ಹೆಂಗಿರು ಹೇಗಿರ್ಬೋದು ಏನು ಏನು ಮಾಡ್ತೀವಿ ಅವ್ರು ಯಾಕೆ ಬರ್ತಿದ್ದಾರೆ ಈ ಥರ ತಲೆ ಕೆಡಿಸ್ಕೊಂತಾನೇ ಇದೀನಿ ನಿನ್ನೆಯಿಂದ ಬಟ್ ಅದರಲ್ಲಿ ಇವ್ರು ಬರ್ತೀರ ಅಂದ ತಕ್ಷಣ ವಾಹ್ ಹೌದಾ ಹಾಗಾರೆ ಇದು ಅನ್ಕಂಡಿರೋದಕ್ಕಿಂತ ದೊಡ್ಡದು ಇಲ್ಲೆಲ್ಲರೂ ಪ್ರಶಾಂತ್ ನೀಲ್ ಅವರೇನೋ ಟಿಗರ್ ಮಾಡಿಬಿಟ್ರ ರಾಜಮೌಳಿ ಅವರಿಗೆ ನನ್ನ ಥರ ತೆಗಿ ಗುರು ನೀನು ಅಂತ ಆ ಥರ ಏನಾರ ಅಂದರೆ ಏನು ಗೊತ್ತಾ ಅವ್ರ ನಡುವೆ ಚೆನ್ನಾಗಿದೆ ನಾನು ಹೇಳ್ತಿರೋದು ಎಲ್ಲ ಟ್ರಿಗರ್ ಅದು ಅದೊಂದು ಕಾಂಪಿಟೇಷನ್ ಅನ್ನೋದು ಎಲ್ಲರ ಇದ್ದೇ ಇರುತ್ತೆ ಲೈಕ್ ಅವ್ರ ಹತ್ರ ಮಾಡಿದ್ರು ಗುರು ಮೊನ್ನೆ ಮೊನ್ನೆ ಕಬ್ಜಾ ಟೀಸರ್ ರಿಲೀಸ್ ಆದಾಗ ನಾನೊಂದು ಅಲ್ವಾ ಅಂತ ಇವ್ರು ಹೇಳ್ಕೊಂಡಿರೋದು ಆರ್ ಚಂದ್ರು ಅವ್ರು ಹೇಳ್ಕೊಂಡಿರೋದು ನಿಮ್ಗೆ ಗೊತ್ತೇ ಇರುತ್ತೆ ಅದೇ ರೀತಿ ಎಲ್ಲಾದ್ರೂ ಪ್ರಶಾಂತ್ ನೀಲವರಿಂದ ರಾಜ್ಮೌಳಿ ಅವ್ರು ಟ್ರಿಗರ್ ಆದ್ರಣ ಆ ಥರ ನಾನು ಯೋಚನೆ ಮಾಡ್ತಿರೋ ಅಂಥದ್ದು ಅಂದರೆ ಏನಾರು ದೊಡ್ಡದಾಗಿ ಏನಾದ್ರು ಕ್ರಿಯೇಟ್ ಮಾಡ್ತಾರೆ ಆಲ್ರೆಡಿ ಬಾಹುಬಲಿ ಕ್ರಿಯೇಟ್ ಮಾಡಿದ್ರು ಗುರು ಏನು ಎ ಪಿಕ್ಕಾಗಿ ನಾನು ಇರೋ ವಿಷಯ ಹೇಳ್ತೀನಿ ಆದಿಪುರುಷ್ ಟೀಸರ್ ನೋಡಿದ್ಮೇಲಿಂದ ಬಾಹುಬಲಿ ನೋಡೋಣ ಅನ್ನಿಸ್ತಿತ್ತು ಕಣ್ಣೆಲ್ಲ ಹಾಳಾಗೋಯ್ತಲ್ಲ ಗುರು ಒಂದ್ಸತಿ ಬಾಹುಬಲಿ ನೋಡ್ಕೊಬರೋಣ ಹೇಗಿತ್ತು ಎಷ್ಟು ಟೆಪಿಕ್ ಇತ್ತು ಎಷ್ಟು ರಿಯಾಲಿಸಮ್ ಇತ್ತು ಅಂತ ಲೈಕ್ ನಮಗೆ ಕಣ್ಣಲ್ಲಿ ವಿಷುವಲಿ ಎಷ್ಟು ಸೂಪರ್ ಆಗಿತ್ತು ಅನ್ನಿಸ್ತಿತ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅದನ್ನು ಎಸ್ ಎನ್ಸ್ ಅವರು ಯಾವ ಲುಕ್ಕಲ್ಲಿ ಇರ್ತಾರೆ ಯಾವ ಗೆಟಪಲ್ಲಿ ಇರ್ತಾರೆ ಇನ್ನು ನೋಡಿದರೆ ಮಾರ್ವೆಲ್ ಇಡೀ ಸಿನಿಮ್ಯಾಟಿಕ್ ಯೂನಿವರ್ಸಲ್ಲಿ ಅವ್ರದ್ದು ಥಾರ್ ರ್ಯಾಗ್ನೋರ್ ವಾಕ್ ಅದೆಲ್ಲ ಬರ್ತಾ ಬರ್ತಾನೆ ಅವೆಂಜರ್ಸಿಂದ ಅವ್ರು ಪ್ರತಿಯೊಂದು ಲುಕ್ ವೈಸ್ ಆಗಲಿ ಅಂದರೆ ಏನು ಅಷ್ಟೇನು ಚೇಂಜಸ್ ಆಗಲಿಲ್ಲ ಬಟ್ ಲುಕ್ ವೈಸು ಸಕ್ಕ ಚೇಂಜಸ್ ಆಗ್ತಾ ಬಂತು ಲಾಸ್ಟ್ ಲಾಸ್ಟ್ ಹಾಕಬೇಕಾರೆ ಅಂತೂ ಹೆವಿ ಸೈಕ್ ಆಗೋಗ್ಬಿಡ್ತು ಅದೇ ರ್ಯಾಗ್ನೋರ್ ಹಾಕಿಂದನೇ ಅದಾಗಿರೋಂಥದ್ದು ಇವರು ರಾಜಮೌಳಿಯವರು ಯಾವ ರೀತಿ ಗೆಟಪ್ ಕೊಡ್ಬೋದು ಯಾವ ರೀತಿ ಒಂದು ಅವ್ರನ್ನ ಲುಕ್ಕಿ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಇತ್ತೀಚಿಗಂತೂ ಮಾರ್ವೆಲ್ ಅವರು ಹಳೆಯ ಇರೋಸಿಗಂತೂ ಬೆಲೆನೇ ಕೊಡ್ತಾಯಿಲ್ಲ ಎಲ್ಲ ಆ ರೇಂಜಿಗೆ ಜೋಕ್ ಮಾಡ್ತಾ ಇದೆ ಅದೇ ಇಲ್ಲೊಂದು ಕ್ಯಾಮಿಯೋ ರೋಲ್ ಏನಿದೆ ಕ್ಯಾಮಿಯೋ ಅನ್ನೋದಕ್ಕಿಂತ ಏನು ಗೊತ್ತಾ ಕ್ಯಾಮಿಯೋ ರೋಲ್ ಯಾವಾಗ್ಲೂ ಫೈವ್ ಮಿನಿಟ್ಸ್ ಅದಕ್ಕಿಂತ ಜಾಸ್ತಿ ಇರಲ್ಲ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಂದರೆ ಇದು ಗುರು ಕ್ಯಾಮಿಯೋ ಆಗಕ್ಕೆ ಸದ್ಯ ನೋವು ಇದು ಹೆಂಗೆ ಅಂದರೆ ಅವರು ಒಂದು ಹೊಸ ಸಿನಿಮ್ಯಾಟಿಕ್ ಯೂನಿವರ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಇವ್ರು ಕ್ಯಾಮ್ರೆ ಕೊಟ್ಬಿಟ್ಟು ನೆಕ್ಸ್ಟ್ ಮೂವಿಗೆ ಒಂದು ತರ್ಟಿ ಮಿನಿಟ್ಸ್ ಕೊಟ್ಟರೆ ತಾನೆ ಅದು ಇಂಪ್ಯಾಕ್ಟ್ ಇರೋದು ಅದು ಬಿಡಿ ವಿಕ್ರಮ್ ಅವರು ಲಾಸ್ಟ್ ಫೈವ್ ಮಿನಿಟ್ಸಲ್ಲಿ ಬಂದು ಎಲ್ಲ ಎಪ್ಸಿದ್ರು ಆದರೆ ಇಲ್ಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಂದರೆ ಅದು ನೆಕ್ಸ್ಟ್ ಏನಾರು ಸಿನಿಮ್ಯಾಟಿಕ್ ಯೂನಿವರ್ಸ್ ಥರ ಏನಾದ್ರು ಕ್ರಿಯೇಟ್ ಮಾಡೋದಿದ್ರೆ ಮಾತ್ರ ಥರ ಮಾಡುವಂಥದ್ದು ನೋಡಬೇಕಾಗುತ್ತೆ ಯಾಕೆ ಅಂದರೆ ಇಲ್ಲಿ ಲೋಕಿವರ್ ಸ್ಟಾರ್ಟ್ ಆಗಿದೆ ನೀಲ್ವರ್ ಸ್ಟಾರ್ಟ್ ಆಗಿದೆ ಇನ್ನೂ ನಮ್ಮ ರಾಜಮೌಳಿಯವರ ವರ್ಸೊಂದು ಸ್ಟಾರ್ಟ್ ಆಗಲಿಲ್ಲ ಅಂದರೆ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ನಾನು ಕಾಯ್ತಾ ಏಯ್ ಈ ಜಗಳ ಆಡ್ರೋ ನೀವು ಜಗಳ ಆಡ್ಕೊಳ್ಳಿ ಆಡ್ಕೊಳ್ಳಿ ಒಂದು ಒಂದೊಳ್ಳೆ ಮೂವಿ ತರ್ತಾ ಹೋಗಿ ನೀವು ಜಗಳ ಆಡಿ ನಮಗೆ ಎಂಟರ್ಟೈನ್ಮೆಂಟು ಅಂದರೆ ಮೂವಿ ಜಗಳ ಆಡಿ ಅಂದರೆ ಈ ಸಿನಿಮಾ ಫೀಲ್ಡಲ್ಲಿ ತಪ್ಪು ತಿಳ್ಕೊಬಿಟ್ಟಿರ ಸೊ ಗೈಸ್ ಇದಿಷ್ಟು ನನಗೆ ಹೇಳಕ್ಕಿದ್ದು ನಿಮಗೆ ಸುತ್ತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು ನಿಮಗೆ ಈ ವಿಡಿಯೋ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸೂಪರಾಗಿ ಸಬ್ಸ್ಕ್ರೈಬ್ ಮಾಡೋ ಥರ ಮಾಡಿ ಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪ್ಲೀಸ್